ಕೂತಿನಲ್ಲಿ ಒಬ್ಬ ಕಾರ್ಯಕರ್ತ ಇದ್ದಾನ ಸತ್ತಿದ್ದಾನ ಅಂತ ಕೇಳಿ ನನ್ನ ಪಂಚಾಯತ್ ಯಾರು ನಾವು ಅರೇಂಜ್ ಮಾಡ್ತೀವಿ, ಪ್ಲೀಸ್ ಸರ್ವ್, ಪ್ಲೀಸ್ ಸರ್ವ್, ಪ್ಲೀಸ್ ನಾವು ಹೇಳಿದ ಸತ್ಯ ಅರ್ಥ ಮಾಡ್ತೀವಿ. ಕಾರ್ಯಕರ್ತ ಸಭೆ ದಾರಿ ತಪ್ಪಬೇಕು, ನೀವು ಪ್ಲೀಸ್ ಪ್ಲೀಸ್ ಸರ್ವ್ ಪ್ಲೀಸ್ ಬರ್ಬೇಡಿ, 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 ನೀವು ಹೇಳಿದ ಅರ್ಥ ಮಾಡ್ಕೊಳ್ಳಿ, ಸೀರಿಯಸ್ ಅಂತ ಬನ್ನಿ, ನೀವು ಅದನ್ನ ಮಾಡಬೇಡಿ, ಬನ್ನಿ ಬನ್ನಿ, ಹೊರಗಪ್ಪ ಹೊರಗಪ್ಪ ನಾವು ನಡೀತ, ನಾವು ಹೊರಗಪ್ಪ ನೀವು ಬನ್ನಿ, ನೀವು ಬನ್ನಿ, ಸರಿಯಲ್ಲ ಸರಿಯಲ್ಲ, ಹೊರಬನ್ನಿ 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 ಮತ್ತೆ ಮಾಡು, ಮತ್ತೆ 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 ಮಾತಾಡ್ಸಿ, ನೀವು ಪ್ಲೀಸ್ ನೀವು ಕಾರ್ಯ ನೀವು ಅರ್ಥ ಮಾಡ್ಕೊಳ್ಳಿ, ಅವ್ರು ಹೇಳ್ಕೊಂಡು ಹೇಳುದಲ್ಲ, ನೀವು ಪ್ಲೀಸ್ ಹೊರಬನ್ನಿ ಹೊರಬನ್ನಿ ಬನ್ನಿ ಬರ್ಬನ್ನಿ ಅಣ್ಣ ಅಣ್ಣ, ನೀವು ಮತ್ತೆ ಮಾತಾಡ್ತಾ ಮಾಡಿ, ಪ್ಲೀಸ್ ಬನ್ನಿ ಬರ್ಬನ್ನಿ ದಯವಿಟ್ಟು ದಯವಿಟ್ಟು ಎಲ್ಲ ಸುಮಾರು 65,000 ಮತಗಳನ್ನು ಪಡೆದಂತ ಏಕೈಕ ಅಭ್ಯರ್ಥಿ ಇದ್ರೆ ಅದು ಸನ್ಮಾನ್ಯ ದಿನೇಶ್ ಶೆಟ್ಟಿ ಅಂತ ಹೆಮ್ಮೆಯಿಂದ ಹೇಳಿಕ್ ಇಷ್ಟಪಡ್ತಾ ಇದ್ದೇನೆ. ನಾನು ಈ ಮಾತು ಹೇಳಲಿಕ್ಕೆ ಕಾರಣ, ಈಗಾಗಲೇ ರಮೇಶ್ ಶೆಟ್ಟಿ ಹೇಳಿದಾಗ ಸುಮಾರು 25-30 ವರ್ಷ ನಮ್ಗೆ ಶಾಸಕರನ್ನು ಕಾಣಲಿಕ್ಕೆ ಆಗಲಿಲ್ಲ, ಅದು ಯಾಕಂತ ನಾವು ಹೇಳುದಿಲ್ಲ. ಇವತ್ತು ನಿಮ್ಗೆ ಸ್ವಲ್ಪ ಕಾಂಗ್ರೆಸ್ ಕಾರ್ಯಕರ್ತರ ಈ ಸಭೆಯಲ್ಲಿ ನಾನು ಬಹಳಷ್ಟು ಮುಕ್ತವಾಗಿ ನಿಮ್ಮೆಲ್ಲರ ಮಾತನ್ನ ಕೇಳಲಿಕ್ಕೆ ಎಷ್ಟು ಉತ್ಸುಕತೆ ಇದೆಯೋ ಅಷ್ಟೇ ಮುಕ್ತವಾಗಿ ನನ್ನ ಮಾತನ್ನು ತಮಗೆ ಹೇಳಲಿಕ್ಕೆ ನಾನು ಬಹಳಷ್ಟು ಉತ್ಸುಕತೆಯಿಂದ ಬಂದಿದ್ದೇನೆ. ನಾನು ಮಾಧ್ಯಮದ ಸಹೋದರರಿಗೆ ಒಂದು ವಿನಂತಿಯನ್ನು ಮಾಡ್ತೇನೆ, ತಾವು ದಯಮಾಡಿ, ಯಾಕಂದ್ರೆ ನಾನು ಬರಬೇಕಾದ್ರೆ ನನ್ನ ಕ್ವಶನ್ ಕೇಳಿದ್ರು, ತಾವು ದಯಮಾಡಿ ತಪ್ಪು ತಿಳ್ಕೊಳ್ಳೋದಿಲ್ಲ ಅಂತಂದ್ರೆ ಒಂಚೂರು ನಮಗೆ ಅವಕಾಶ ಮಾಡಿಕೊಡಿ ಅಂತ ತಮ್ಮಲ್ಲಿ ನಾನು ಮನವಿಯನ್ನು ಮಾಡ್ತೇನೆ. ಸ್ವಲ್ಪ ಹೃದಯದಿಂದ ಹೃದಯಕ್ಕೆ ಮಾತನಾಡಬೇಕು, ಸ್ವಲ್ಪ ನಮ್ಮ ಕಾರ್ಯಕರ್ತರ ಕಷ್ಟ